ஏசுபந்தி ஆரம்ப ஆரம்பத் பந்தலையின் மேல்படி தன் ஆட்டுகார ஸ்தலி ஆசிரியர் நெடுகுதி தனது ஜாலிய பாகத்தில் ನಡಪಲಾಟ್ಯ ತಂಡಗಳ ನಡುವಿನ ರೈತರ ಮಧ್ಯೆ ಆರಂಭದಲ್ಲಿ ಬಂದವಂತದ ಸಂಪಾದನಾಲಿಗೆ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. ದಾಳಿಯ ಪಾಕದಲ್ಲಿ ನಡುಗದಿ ತಂಡದ ಪ್ರಮುಖ ದಾಳಿಗಾರ ಮಾರುತಿ ವೇಗದ ದಾಳಿಗಾರ ಲೈನ್ ಅಪ್ಪರ್ ಅಲರ್ಟ್ ಆಗಿದೆ. ವಿರುದ್ಧ ಅಕಾಡೆಮಿ ನಡುಗದಿ ತಂಡದ ಪ್ರಮುಖ ದಾಳಿಗಾರ ದಾಳಿ ಪಾಕದಲ್ಲಿ ವಾಪಸ್ ಹಾಕಿಯನ್ನು ಪಡೆದುಕೊಳ್ಳದಾಗ ಯಾವುದೇ ಅಂತಿಮ ಸಂಪಾದನೆಯನ್ನು ಕಳೆದ ವರ್ಷ ಪಿಯುಸಿ ವಿಭಾಗದಲ್ಲಿ ರಾಜ್ಯ ತಂಡ ಪ್ರತಿಸಿದಂತಹ ಆಟಗಾರ ಒಂದು ಜೂರಿಯಲ್ಲಿ ಪಂದ್ಯ ಯಾವುದೇ ಅಂಗದ ಸಂಪಾದನೆಯಲ್ಲಿ ಮರಳಿ ವಾಪಸ್ ಆಗ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ಮಾರುತಿ ಅದ್ಭುತವಾದಂತಹ ಟ್ಯಾಕಲ್ ಬರ್ತಾ ಇದೆ. ಬಲಿಷ್ಠವಾದಂತಹ ಹಿಡಿತ ವೇಗದ ದಾಳಿಗರಣ ಬಂಧನ ಆಗ್ತಾ ಇದೆ. ಇಲ್ಲಿ ರೋಚಕರ ಮೋಂಚನಕಾರಿಯಾದಂತಹ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ. 2-0 ಅಲ್ಲಿ ಪಂದ್ಯ ರಂಜಾನ್ ಅವರ ದಾಳಿ ವಾಪಸ್ ಪಂದ್ಯವನ್ನು ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ಸಿದ್ರ ನಿಡುಗದಿ ತಂಡ ಏನಾದರೂ ಈ ಪಂದ್ಯದಲ್ಲಿ ಜಯಶಾಲೆ ಆದರೆ ಉದಯನ ಕಂಬ್ಳೇರವರು 500 ರೂಪಾಯಿ ನಗದು ಬಹುಮಾನ ಘೋಷಣೆ ಮಾಡಿದ್ದಾರೆ. ಮಾನ್ಯರಿಗೆ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. 2-0 ಅಲ್ಲಿ ಪಂದ್ಯ ಸಾಗುತ್ತಾ ಇದೆ. ಮತ್ತೊಮ್ಮೆ ವೇಗದ ದಾಳಿಗ ಸಿದ್ದರಾಮ ಅವರ ದಾಳಿ ಅಂಕದ ಹುಡುಕಾಟದಲ್ಲಿ ತಂಡದ ಖಾತೆಯನ್ನ ತೆರೆದಿಲ್ಲ. ನೆಡುಗುತ್ತಿ ತಂಡದ ಆಟಗಾರರು ಇನ್ನೂ ಕೂಡ ಮಾಡು ಇಲ್ಲದ ಬಂಡಿ ಮರೋ ಅಂಕ ಪಡೆಯಲೇಬೇಕಾದ ಬಂದಡ ದುವಾಳೆ ದಾಳಿಯನ್ನ ನಿಖಿಲ್ರವರು ಎದುರಿಸ್ತಾ ಇದ್ದಾರೆ. ಅಂಕ ಪಡೆಯಲೇಬೇಕಾದ ಬಂದಡದಲ್ಲಿ 5 ಜನ ಆಟಗಾರರು ಪೊಲೀಸರನ್ನು ಆಪಿದೆ. ಸರಿಯಾದ ಸಮಯಕ್ಕೆ ಲೆಫ್ಟ್ ಕಾರ್ನರ್ ಭಾಗದ ಸಾಕರ್ ಇವರಿಂದ ಟ್ಯಾಕಲ್ ಬರ್ತಾ ಇದೆ. ಎರಡು ಒಂದರಲ್ಲಿ ಪಂದ್ಯ. ಇಲ್ಲಿ ಮತ್ತೊಮ್ಮೆ ಸಿದ್ರ ಹಿಂದಿನ ದಾಳಿಯಲ್ಲಿ ಡಿಫೆನ್ಸ್ ಅನ್ನ ಚೆಕ್ ಮಾಡಿ ವಾಪಸ್ ಹತ್ಯೆಯನ್ನು ಪಡೆದಂತ ಆಟಗಾರ ಮತ್ತೊಮ್ಮೆ ಅಂಗಡದಲ್ಲಿ ಎಚ್ಚರಿಕೆಯ ಹೆಜ್ಜೆಯಿಂದ ಪಂದ್ಯವನ್ನು ಆಡ್ತಾ ಇದ್ದಾರೆ. ಎರಡು ಒಂದರಲ್ಲಿ ಪಂದ್ಯ ಇದೆ. ಮುಂದಿನಿಂದ ಮಾತ ನೇರವಾದಂತಹ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿದಂತ ಆಟಗಾರ ಹೆಣ್ಣಿನ ಜೊತೆಗೆ ಅಂಕಕ್ಕೆ ಮನವಿ ಮಾಡಿಕೊಳ್ತಾ ಇದ್ದಾರೆ. ಎಸ್ ಅಜ್ಜು ಕೂಡ ಕಾಣ್ತಾ ಇದ್ದಾರೆ. 2-2 ಸಮಬಲ. ಮತ್ತೊಮ್ಮೆ ರಂಜಾ ಎಡಬದಿಯ ದಾಳಿಗಾರ ರಂಜಾನ್ ಅವರ ದಾಳಿ ಇದೆ ಅಂಕಣದಲ್ಲಿ. ಎರಡರಲ್ಲಿ ಪಂದ್ಯ ಒಂದು ಅಂಕದ ಅಂತರದಲ್ಲಿ ನಡುಗುತ್ತಿ ತಂಡ. ಇದು ಆರಂಭ, ಇನ್ನು ಅಂತ್ಯ ಇಲ್ಲ. 3-2 ಪಂದ್ಯ ಇದೆ. ಒಂದು ಅಂಕದ ಅಂತರದಲ್ಲಿ ಮಹಾಲಕ್ಷ್ಮಿ ನಡುಗುತ್ತಿ ತಂಡ. ಈ ಬಾರಿ ಬಡೆ ತಟ್ಟಿ ಹೇಳ್ತಾ ಇದ್ದಾರೆ ಅಂಕ ತಟ್ಟಿದೆ ನಂತ. 4-2 ಪಂದ್ಯ. 4-2 ಎಲ್ಲಿ ಕರೆಯಪ್ಪ ಬರ್ತಾ ಇದೆ. ಬಲಿಷ್ಠವಾದಂತಹ ಡಬಲ್ ಟೈ ಹೊಲ್ಡ್ ಬರ್ತಾ ಇದೆ ರೈಟ್ ಕವರ್ ಭಾಗದಲ್ಲಿ ಸುಪಟಿಕಲ. ಮತ್ತೊಮ್ಮೆ ನೆಡುಗುದಿ ತಂಡದ ವೇಗದ ದಾಳಿಗಳ ಪ್ರಮುಖ ತಾರ ಮಾರುತಿ ಪಂದ್ಯಾವಳಿಯ ವಾರಿಗಳು ಕೂಡ ಬಾಲಕ್ಕೆ ನೆಡುಗುದಿ ತಂಡದ ಆಟಗಾರರು ಮತ್ತೊಂದು ದೊಡ್ಡ ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಟೈಮ್ ಇಲ್ಲಿ ಬಂದಲ್ಲಿ 6-2 ಪಂದ್ಯ. ಲೋಣ ಅಂಕದಿಂದ ತಪ್ಪಿಸಬೇಕಾದ್ರೆ ಈ ದಾಳಿಗಾರ ಅಂಕ ಪಡೆಯಲೇಬೇಕಾದ ಒತ್ತಡ ಇದೆ. ಅಂಕದ ಹುಡುಕಾಟಕ್ಕಾಗಿ ಎಡಬದಿಯಿಂದ ದಾಳಿಯನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಎಡಬದಿಯಿಂದ ದಾಳಿಯನ್ನು ಮಾಡಬಲ್ಲಂತ ಆಟಗಾರ ಅಂಕಣದಲ್ಲಿ. 6-2 ಎಂತ ಪ್ರಯತ್ನ ಮೇಲ್ಪಟ್ಟಿ ತಂಡದ ಆಟಗಾರನಿಗೆ
ತೊಟ್ಟೊಟ್ಟೆ ಬಾಯಿಗೆ ಬೆಳ್ಳಿಲ್ಲ. 9:02 ಪಂದ್ಯ, ಟೈಮ್ ಔಟ್ ಕ್ಲೋಸ್. ಗ್ರಾಮದ ಅಭಿವೃದ್ಧಿಗೋಸ್ಕರ ಯಾವತ್ತು ಯಾವುದೇ ಕೆಲಸ ಹೇಳಿದ್ರೆ ಇಲ್ಲಂತ ನುಡಿದಂತ ವ್ಯಕ್ತಿ ಯಾರಾದ್ರಿದ್ರೆ ಅದು ಮಾನ್ಯ ರೈಬಾಗ್ ಶಾಸಕರು ದುರ್ಯೋಧನ ಐವಳೆ ಅವರು, ಅವರಿಗೋಸ್ಕರ ಜೋರಾದ ಚಪ್ಪಳೆ ಬರಲಿ. ಯಾಕಂದ್ರೆ ನಾನ ನಮ್ಮ ಮಕ್ಕಳು ದಸರಾ ಕೂಡ ಕೊಡಕ್ಕೆ ಮೈಸೂರು ಕೊಟ್ಟಾರ ಅಂದ ತಕ್ಷಣ ಅವರು ಕೂಡ ಅವ್ರಿಗೆ ಕರೆಸ್ರಿ, ಅವ್ರು ಸತ್ಕಾರ ಮಾಡಬೇಕು, ಅವ್ರು ಭೇಟ್ ಮಾಡ್ತೀವಿ ಅಂದಂತ ಒಬ್ಬ ವ್ಯಕ್ತಿ ಯಾರಾದ್ರೂ ಆದ್ರೆ ಅದು ಮಾನ್ಯ ಶ್ರೀ ದುರ್ಯೋಧನ ಐವಳೆ ಅವರು ಕೂಡ ಅಂತ ನಾನು ಹೇಳಕ್ಕೆ ಇಷ್ಟ ಪಡ್ತಾ ಇದ್ದೇನೆ. 10:02 ಎಂತ ಇಲ್ಲಿ ನಿಲ್ದಾಣ ಹತ್ತಿರ ಹೋದ್ರೆ ಅವರು ಕೂಡ ರೀಚಿಂಗ್ ಮೂಮೆಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಒಂದಿನಲ್ಲಿ ಪದವಿದೆ ಅಂತ ತೋರ್ತಾ ಇದಾರ. ನಿನಗೊಂದಿ ತಂಡದ ಆಟಗಾರರು 11:02 ಪಂದ್ಯ ಮತ್ತೊಮ್ಮೆ ಮಾಡುತ್ತೆ. ನಿಧಾನಗತಿಯಲ್ಲಿ ಗಾಡಿಯನ್ನ ಆರಂಭಿಸ್ತಾ ಇದ್ದಾರೆ 5 ಜನ ಆಟಗಾರರ ಮಧ್ಯೆ. ಟ್ಯಾಕಲ್ ಮಾಡ್ಲಿಕ್ಕೆ ಪ್ರಯತ್ನದಲ್ಲಿ ಮಿಸ್ಟೇಕ್ ಆಗದ, ಡಿಫೆನ್ಸಿವ್ ಆರ್ಡರ್ನಲ್ಲಿ ಸಾಕಷ್ಟು ಬಾರಿ ಮಿಸ್ಟೇಕ್ ಆಗದ. ಹಾಫ್ ಟೈಮ್ ಬರ್ತಾ ಇದ್ದೀನಿ, ಮಧ್ಯಂತರ ವಿರಾಮದ ನಂತರ 12:02 ಪಂದ್ಯ ದ್ವಿತೀಯಾರ್ಧದ ಆರಂಭದಲ್ಲಿ ಇಲ್ಲಿ ಒಂದು ಫಾಲೋ ಟ್ಯಾಕಲ್ ಬರ್ತಾ ಇದೆ, ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಆದ್ರೂ ಕೂಡ ತಮ್ಮ ಹೈಟ್ ಅನ್ನ ಅಡ್ವಾಂಟೈಸ್ ಆಗಿ ಬಳಸಿಕೊಳ್ತಾ ಇದ್ದಾರೆ ಸಿದ್ದರಾಮ ಅವರು. 13:02 ಪಂದ್ಯ, ಹಾಗೆಯೇ ಮಹಾಲಕ್ಷ್ಮಿ ನಿಡುಗುಂದಿ ತಂಡ ಇಡೀ ಜಿಲ್ಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಹೆಸರುವಾಸಿ ಆಗ್ಬೇಕಾದ್ರೆ ಅವರಿಗೆ ಬೆನ್ನೆಲುಬಾಗಿ ನಿಂತಿರುವಂತ ಯಾವತ್ತೂ ಕೂಡ ಕಬಡ್ಡಿಗೆ ಅಪಾರ ಪ್ರೀತಿ ಗೌರವವನ್ನು ತೋರಿಸ್ತಕ್ಕಂತ ನಿಡುಗುಂದಿ ಗ್ರಾಮದ ಮುಖಂಡರು ಕಬಡ್ಡಿ ಅಭಿಮಾನಿಗಳಾಗಿರುವಂತ ಶ್ರೀಯುತ ಜಿನೇಂದ್ರಣ್ಣ ಕಮಲಾಪುರ ಅವರಿಗೂ ಕೂಡ ನಾವು ಎಷ್ಟು ಬಾರಿ ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಕೂಡ ಕಡಿಮೆನೆ. ಮಹಾಲಕ್ಷ್ಮಿ ನಿಡುಗುಂದಿ ತಂಡ ಎಲ್ಲೇ ಕಬಡ್ಡಿ ಪಂದ್ಯಾವಳಿಗೂ ಕೂಡ ಆಟಗಾರರಿಗೆ ಹೇಳಲಿಲ್ಲ ಕೂಡ ಅವರಿಗೆ ಒಂದು ಫೋನ್ ಮಾಡಿ ಹೇಳಿದ್ರು ಕೂಡ ಅವರು ತಂಡ ಕಳಿಸುವಂತ ಜವಾಬ್ದಾರಿಯನ್ನು ಹೊತ್ತಿಕೊಂಡು ಒಂದು ನಡುಗುದಿ ಗ್ರಾಮದಲ್ಲಿ ಆ ಯುವಕರನ್ನೆಲ್ಲ ಕರೆದುಕೊಂಡು ಸಾಕಷ್ಟು ಸರ್ಕಾರ ಜೊತೆಗೆ ಪ್ರೋತ್ಸಾಹ ಕೊಡಗೈ ದಾನಿಗಳನ್ನ ಸಂಪರ್ಕಿಸಿ ಒಂದು ಅಭೂತಪರವಾದ ಪಂದ್ಯಾವಳಿಯನ್ನ ಆಯೋಜಿಸಿರುವಂತಹ ಮಹಾಲಕ್ಷ್ಮಿ ನಡುಗುದಿ ತಂಡಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀವಿ. 18:02 ಪಂದ್ಯ ಸಾಗ್ತಾ ಇದೆ, 16 ಅಂಕಗಳ ಅಂತರ. ಮತ್ತೊಮ್ಮೆ ರಂಜ ಇಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಈ ಬಾರಿ ಮತ್ತೊಮ್ಮೆ ಸಂತೋಷ್ ಅವರನ್ನ ಬಳಸ್ತಾ ಇದ್ದಾರೆ ತಂಡದ ಸಪೋರ್ಟಿವ್ ದಾಳಿಗಾರ. ಹದಿನೆಂಟು 3 ಅವರ ಅಭಿಮಾನಿಗಳು ಕೂಡ ಏನೋ ಅವ್ರ ನೆಕ್ ನೇಮ್ ಕರೀತಾ ಇದ್ದಾರೆ. ಬಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ. 19:03 ಮತ್ತೊಮ್ಮೆ ರಂಜಾನ್ ಮತ್ತೊಮ್ಮೆ ಯಶಸ್ಸು ಆಗ್ತಾ ಇದ್ದಾರೆ. ನಿಯಮ ಪ್ರಕಾರ 1 ಪಾಯಿಂಟ್ ತಂದಿದ್ರು, ಸಂತೋಷ್ ಅವರು ಮತ್ತೆ 1 ಪಾಯಿಂಟ್ ಬೇಗನೆ ಕೊಟ್ಟಿದ್ದಾರೆ. ಲಾಸ್ಟ್ 4 ಮಿನಿಟ್ಸ್ ಕೊನೆಯ 4 ನಿಮಿಷ ಮುಂದಿನ ಪಂದ್ಯ.